ಜಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಸ್ ವಿ ರಾಮಚಂದ್ರಪ್ಪ ಪರ ಮಾಜಿ ಮುಖ್ಯಮಂತ್ರಿ BSY ರೋಡ್ ಶೋ ನಡೆಸಿ ಮತಯಾಚಿಸಿದರು. ತೆರೆದ ವಾಹನದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಈ ಮೆರವಣಿಗೆಯ ದಾರಿಯುದ್ದಕ್ಕೂ ಕಾರ್ಯಕರ್ತರ ದಂಡು, ಪಟಾಕಿ ಮತ್ತು ಕಲಾ ತಂಡಗಳ ಸದ್ದು ಜೋರಾಗಿತ್ತು. ನಂತರ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಯಡಿಯೂರಪ್ಪ, ಈ ಬಾರಿ ಎಸ್ ವಿ ರಾಮಚಂದ್ರ ಅವರನ್ನ 50,000 ಮತಗಳ ಅಂತರದಿಂದ ಗೆಲ್ಲಿಸಬೇಕಾಗಿ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಂಡರು. ಮಾಧ್ಯಮದ ಸ್ನೇಹಿತರೆ, ನಿಮ್ಮ ಈ ಉಳಿವಿನಲ್ಲಿ ನಿಮ್ಮ ಉತ್ಸವವನ್ನು ನೋಡಿದಾಗ ಕನಿಷ್ಠ 50,000 ಹೆಚ್ಚಿನ ಅಂತರದಲ್ಲಿ ರಾಮಚಂದ್ರ ಯಾವುದೇ ಅನುಮಾನ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರಂತ ಅಮಿತ್ ಶಾ ಜಿ ಅಂತ ಅವರ ನಾಯಕರು ನಮ್ಗೆ ಇರಬೇಕಾದ್ರೆ ಇವತ್ತು ರಾಹುಲ್ ಗಾಂಧಿ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಏನು ಮಾಡಕ್ ಸಾಧ್ಯ ಇಲ್ಲ. ಇವತ್ತು ರಾಜ್ಯದ ಉದ್ದಗಳಿಗೆ ಬಿಜೆಪಿ ಬಾಳು ಬೀಳ್ತಾ ಇದೆ. 140 ಹೆಚ್ಚು ಕ್ಷೇತ್ರವನ್ನ ಗೆದ್ದು ಕರ್ನಾಟಕದ ಮೇಲೆ ಬಿಜೆಪಿ ಸತ್ತಾ ರಚನೆ ಮಾಡೋದು ನಿಶ್ಚಿತ. ಅದಕ್ಕೆ ನಾವೆಲ್ಲ ಆಶೀರ್ವಾದ ಮಾಡಬೇಕು. ಉರಿ ಬಿಸಿಲಿನಲ್ಲಿ ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ರಾಮಚಂದ್ರ ಅವರಿಗೆ ಆಶೀರ್ವಾದ ಮಾಡುವಂತ ಈ ಭಾಗದ ಎಲ್ಲ ಜನಬಂಧುಗಳಿಗೆ, ಅನ್ನತ ಮಂದಿರಿಗೆ, ತಾಯಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ಮಾತನ್ನು ಮುಗಿಸ್ತೇನೆ.